ತಾಲೂಕು ಕೇಂದ್ರ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತ ಶ್ರೀಯುತ ಮುಕ್ಕಣ್ಣನವರೇ ಗೋಷ್ಠಿಗಳಲ್ಲಿ ವಿಷಯ ಮಂಡನೆ ಮಾಡಿದಂತ ವಿದ್ವಾಂಸರೇ ಮೇಲೆ ಉಪಸ್ಥಿತರಿರುವಂತ ಗಣ್ಯರೇ ಅವಮಾನಿತರೇ ಪತ್ರಕರ್ತರೇ ಹಿರಿಯರೇ ಈ ತನಕ ಮೂವರು ವಿದ್ವಾಂಸರು ಅವರವರಿಗೆ ಕೊಟ್ಟಂತ ವಿಷಯಗಳ ಮೇಲೆ ಅತ್ಯುತ್ತಮ ರೀತಿಯ ವಿಷಯ ಮಂಡನೆಯನ್ನು ಮಾಡಿದ್ರು ಅಂತ ನನಗೆ ಅನಿಸ್ತಾ ಉಂಟು ಎಂದೂ ಬಹುಶಃ ಹಾಗೆ ಆಗಿರಬೇಕು ಮೂವರು ಕೂಡ ಅತ್ಯುತ್ತಮ ತಯಾರಿಯೊಂದಿಗೆ ವಿಷಯಗಳ ಪ್ರತಿಪಾದನೆ ಮಾಡ್ತಾ ಅವುಗಳ ವಿಶ್ಲೇಷಣೆಯನ್ನು ಮಾಡ್ತಾ ನಮಗೆ ಕೂಡ ನಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಬಡಿಸುವಂತ ಪ್ರಯತ್ನವನ್ನು ಅವರು ಮಾಡಿದ್ರು ಮೂವರು ಸಫಲವನ್ನು ತಂದಿದ್ದಾರೆ ಶ್ರೀಯುತ ಎನ್ ಕೆ ರಾಮಸಿದ್ದರಪ್ಪನವರು ಆಶಯ ನುಡಿಯಲಿ ಏನು ತಮ್ಮ ಆಶಯಗಳನ್ನು ಮುಂದಿರಿಸಿದ್ರು ಆ ಆಶಯಗಳು ನೆರವೇರಿವೆ ಅಂತ ನನಗೆ ಅನಿಸ್ತಾ ಇದೆ ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ಒಂದು ಮುಖ್ಯ ಅಂಶ ಎದ್ದು ಕಾಣುತ್ತೆ ಯಾವತ್ತು ಮನುಷ್ಯ ಜೀವನ ತತ್ವವನ್ನು ಮರೆಯುತ್ತಾನೆ ಆಗ ಆತನ ಜೀವನ ದಾರಿ ತಪ್ಪುತ್ತೆ ರೈಲು ಹಳಿಗಳ ಮೇಲೆ ಸಂಚರಿಸುವುದಿಲ್ಲ ರೈಲು ಹಳಿ ತಪ್ಪುತ್ತೆ ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇರುವಂತದ್ದು ಅದನ್ನ ಎಲ್ ಜಿ ಹಾವನೂರು ಅವರಂತಹ ವ್ಯಕ್ತಿ ಜೀವನದಲ್ಲಿ ಒಂದರ ಮೇಲೆ ಒಂದರಂತೆ ಪೆಟ್ಟುಗಳನ್ನು ಅನುಭವಿಸುತ್ತಾ ಸಮಾಜಕ್ಕೆ ನಾನು ಏನು ಕೊಡಬಲ್ಲೆ ಈ ಸಮಾಜದಲ್ಲಿ ಏನು ತಪ್ಪಾಗಿದೆ ಅದನ್ನು ನಾನು ಹೇಗೆ ಸರಿ ಮಾಡಬಲ್ಲೆ ಅನ್ನತಕ್ಕಂತ ತುಡಿತ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ತಲೆ ಎತ್ತಿದ ಕಾರಣಕ್ಕೆ ನಮ್ಮ ಎಲ್ ಜಿ ಹಾವನೂರು ಕರ್ನಾಟಕಕ್ಕೆ ಒಬ್ಬ ವಿಶೇಷ ಮಹನೀಯನಾಗಿ ವ್ಯಕ್ತಿಯಾಗಿ ತಲೆ ಎತ್ತಿದ್ದಾರೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಭಾರತ ಮಾತ್ರ ಅಲ್ಲ ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲಾ ತುಂಬಾ ಉತ್ತಮ ನುಡಿಗಳಲ್ಲಿ ಹಾವನೂರ ವಿದ್ವತ್ತನ್ನ ಹೊಗಳಿ ಹಾಡ್ತಾರೆ ಇದಕ್ಕಿಂತ ಹೆಚ್ಚಿನ ಹೆಮ್ಮೆ ನಮಗೆ ಏನು ಬೇಕು ರಾಣೆಬೆನ್ನೂರು ತಾಲೂಕಿಗೆ ನನಗೆ ಒಮ್ಮೊಮ್ಮೆ ಅನ್ನಿಸ್ತದೆ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದಾಗ ಮಾತ್ರ ಈ ಕಾದ ಕಬ್ಬಿಣಕ್ಕೆ ಪೆಟ್ಟು ಬಿದ್ದಾಗ ಅದು ರೂಪ ತೆಗೆದುಕೊಳ್ಳುತ್ತಲ್ಲ ಹಾಗೆ ಆಗುತ್ತೋ ಅಂತ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಯಾರ ಕರಿಯಾತ ಅವರನ್ನ ಕುತ್ತಿಗೆ ಕೈ ಹಾಕಿ ಹೊರಗೆ ದಪ್ಪದೇ ಇದ್ದಿದ್ರೆ ನಮಗೆ ಗಾಂಧೀಜಿಯವರು ತಿಳಿತಿರಲಿಲ್ಲ ಅವರ ಬಹುಶಃ ಒಬ್ಬ ಉತ್ತಮ ನ್ಯಾಯವಾದಿಯಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಮೆರೀತಾ ಇದ್ರು ನಂತರ ಭಾರತಕ್ಕೆ ಬಂದು ಮೆರೀತಿದ್ರು ಏನು ಆತ್ಮಕ್ಕೆ ಪೆಟ್ಟು ಬಿದ್ದಾಗ ವ್ಯಕ್ತಿಯ ಅಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಆತ ಸಿಡಿದೇ ಇರ್ತಾನೆ ನಮ್ಮಲ್ಲಿ ಇವತ್ತು ಭಾರತದಲ್ಲಿ ಕ್ರಾಂತಿ ಆಗ್ತಿತ್ತು ಸ್ವಾತಂತ್ರ್ಯ 1947ರಲ್ಲಿ ಸಿಕ್ಕಿದ್ದಂದ್ರ ಖಂಡಿತ ಕೋಟಿ ಕೋಟಿ ಜನರಿರುವಂತ ಈ ದೇಶದಲ್ಲಿ ಕ್ರಾಂತಿ ನಡೀತಾ ಇದೆ ಆದ್ರೆ ನಾವು ಆರಿಸಿರುವಂತದ್ದು ಪ್ರಜಾಪ್ರಭುತ್ವ ಮತ ಹಾಕಿ ಚುನಾವಣೆಯ ಮೂಲಕ ಸರ್ಕಾರವನ್ನು ಬದಲಿಸುವಂತ ಒಂದು ಹಕ್ಕನ್ನ ಜನತೆಗೆ ಕೊಟ್ಟಿದ್ದೇವೆ ಅಲ್ಲಿಗೆ ಅವರು ಸಾಂತ್ವನದಿಂದ ಖುಷಿಯಾಗಿದ್ದಾರೆ ಬದಲಾಯಿಸೋಣ ಮತ್ತೆ ಬದಲಾಯಿಸೋಣ ಅಂತ ಈಗ ಅಣ್ಣಾ ಸರ್ಯವರತ್ತು ಕೆಲಸ ಮಾಡದೇ ಇರುವ ಎಂಪಿಗಳನ್ನ ಎಂಎಲ್ಎಗಳನ್ನ ವಾಪಸ್ ಕರೆಯುವ ಅಧಿಕಾರ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ ಇದರ ಕಾಲಕ್ಕೆ ಸರಿಯಾಗಿ ನಾವು ಮಾಡಿದ ತಪ್ಪನ್ನ ವಿಶ್ಲೇಷಿಸ್ತಾ ಅದಕ್ಕೆ ಹೊಸ ಉತ್ತರವನ್ನು ಹುಡುಕಿಕೊಳ್ಳುವಂತ ಯತ್ನವನ್ನು ಮಾಡ್ತೇವೆ ನಾನು ಶಾಲೆಗೆ ಹೋಗ್ತಾ ಇದ್ದಾಗ ನಮ್ಮ ಹಳ್ಳಿಯಲ್ಲ ನಾನು ಕೇಳ್ತಾ ಇದ್ದೆ ಅದಕ್ಕೂ ಒಂದು 20-25 ವರ್ಷಗಳ ಹಿಂದೆ ಹಿಂದುಳಿದ ವರ್ಗಗಳ ಮಕ್ಕಳು ಶಾಲೆಗೆ ಬರುವಂತೆಯೇ ಇಲ್ಲ 10-20 ವರ್ಷಗಳ ಕಳೆದು ಅವರು ಶಾಲೆಗೆ ಬರಲಿಕ್ಕೆ ಶುರು ಮಾಡಿದ್ರು ಬ್ರಿಟಿಷರ ಕಾಲ ಮದ್ರಾಸ್ ರೆಜಿಮೆಂಟ್ ಆಗಿ ಶಾಲೆಗೆ ಬಂದರೂ ಕೂಡ ಉಳಿದ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಬಿಡ್ತಿರ್ಲಿಲ್ಲ ಅವರಿಗೆ ಗೋಡೆಯ ಬದಿಗೆ ಬೇರೆ ಒಂದು ಬೆಂಚ್ ಹಾಕಿರ್ತಿದ್ರು ಅವ್ರು ಅಲ್ಲಿ ಕೂತ್ಕೊಳ್ಬೇಕು ಯಾವ ಶಿಕ್ಷಕರು ಅವ್ರ ಸ್ಲೇಟ್ ಅನ್ನು ಮುಟ್ತಿರ್ಲಿಲ್ಲ ಅವ್ರ ಸ್ಲೇಟ್ ಅನ್ನು ಹೇಗೆ ಇರ್ಬೇಕು ಇವ್ರ ಕೈ ಹಿಂದೆ ಕಟ್ಟಿಕೊಂಡು ಹಾಗೆ ನೋಡ್ತಾ ಇದ್ರು ಏನಾರ ತಪ್ಪಿದಾರ ಅಂತ ಅವರಿಗೆ ಹೊಡೆಯೋದಿದ್ರೆ ಕೈಯನ್ನು ಮುಂದಕ್ಕೆ ಎಳೆದುಕೊಂಡು ಹೊಡೆಯುತ್ತಿರ್ಲಿಲ್ಲ ಬೆತ್ತವನ್ನು ತೆಗೆದು ಅವ್ರ ದೇಹಕ್ಕೆ ಬಿಸಾಡ್ತಿದ್ರು ಅಷ್ಟೇ ಅಂದ್ರೆ ಮುಟ್ಟುವಂತದ್ದು ಸಂಪೂರ್ಣವಾಗಿ ವಂಚಿ ಮತ್ತೆ ಮುಂದುವರಿಯಿತು ವರ್ಷ ವರ್ಷ 10-11 ದಶಕ ಕಳೆದ ಹಾಗೆ ನಿಮಗೆ ಬದಲಾವಣೆ ಕಾಣುತ್ತೆ ಯಾವ ನಾಡಿನಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಬರ್ತಿರ್ಲಿಲ್ವೋ ಇವತ್ತು ಧೈರ್ಯದಿಂದ ಹೆಮ್ಮೆಯಿಂದ ಶಾಲೆಗೆ ಹೋಗ್ತಾರೆ ಇವತ್ತೊಂದು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ರೆ ಇಡೀ
ಊರಿಗೆ ಊರೇ ಆ ಮನೆಯಿಂದ ಊರಿ ದೃಷ್ಟಿಯಿಂದ ನೋಡುತ್ತೆ ಮಕ್ಕಳು ಶಾಲೆ ಕಳಿಸ್ಲಿಲ್ಲ ಎಂತ ಮನುಷ್ಯ ಆತ ಅಂತಾರೆ